ಶಿವ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಪರಮಾತ್ಮ. ಓಕೆ, ಇವತ್ತು ನಾವು ಆಗಾಗ ಬಂದು ಚಳಿ ಜ್ವರ ಹೋಯ್ತಾ ಇರುತ್ತೆ, ಚಳಿ ಜ್ವರ ಬರುತ್ತೆ ಹೋಗುತ್ತೆ, ಚಳಿ ಜ್ವರ ಬರುತ್ತೆ ಹೋಗುತ್ತೆ. ನಿರಂತರವಾಗಿ ಬರ್ತಕ್ಕಂತ ಚಳಿ ಜ್ವರವನ್ನ ಹೋಗ್ಲಾಡ್ಸಕ್ಕಂತ ಇದಕ್ಕೆ ಮನೆ ಮದ್ದು. ಅದ್ರ ಜೊತೆಗೆ ಈ ಥೈರಾಯ್ಡ್ ಸಮಸ್ಯೆ ಇದೆಲ್ಲ ಅವ್ರಿಗೂ ಮನೆ ಮದ್ದೆ ಇದೆ. ಥೈರಾಯ್ಡ್ ಸಮಸ್ಯೆಗೂ ಒಳ್ಳೆ ಸೂಪರ್ ರಿಸಲ್ಟ್ ಇದೆ. ಸೊ ಹಂಗಾಗಿ ಇದನ್ನ ತಗೊಳ್ಳಿ, ಹತ್ತಾರು ಜನಕ್ಕೆ ಒಳ್ಳೇದಾಗುತ್ತೆ. ಒಂದು ಬಂದು ಹೋಗುತ್ತಲ್ಲ ಚಳಿ ಜ್ವರ, ಇದನ್ನ ತಗೊಂಡು ನೋಡಿ, ಚಳಿ ಜ್ವರನೇ ಇರಲ್ಲ. ಯಾಕಂದ್ರೆ ಲಿವರ್ ಅಲ್ಲಿ ಸಮಸ್ಯೆ ಆದ್ರೆ 100% ಚಳಿ ಜ್ವರ ಬಂದೇ ಬರುತ್ತೆ. ನಮ್ಮೆಲ್ಲದಕ್ಕೂ ಮೇನ್ ಕಾರಣ ಲಿವರೇ. ಲಿವರ್ನ ನಾವು ದಷ್ಟಪುಷ್ಟಿಯಾಗಿ ಮಡ್ಕೊಂಡ್ಬಿಟ್ರೆ ಕಾಯಿಲೆಗಳೇ ಬರಲ್ಲ. ಸೊ ಹಂಗಾಗಿ ಈ ಚಳಿ ಜ್ವರ ಕಷಾಯವನ್ನು ಮಾಡಲು ಮೂರೇ ಮೂರ್ಬೇಕು, ಮನೆ ಮದ್ದು. ಮನೆಯಲ್ಲೇ ಸಿಗ್ತಕ್ಕಂಥದ್ದು, ಇನ್ನೆಲ್ಲೂ ಹೋಗಿ ಹುಡ್ಕಕ್ಕೆ. ಓಕೆನಾ? ತಿಪ್ಲಿ 2 ಗ್ರಾಮು, ಒಣಶುಂಠಿ ಪುಡಿ 2 ಗ್ರಾಮು, ಎತ್ತೊಟ್ಟಿ 2 ಗ್ರಾಮು. ಏನು ಹೊಸ ಎತ್ತೊಟ್ಟಿ? ಎತ್ತೊಟ್ಟಿ ಇಂಟರ್ನೆಟ್ ಅಲ್ಲಿ ಹೊಡಿಗ್ರಿ, ಸಿಕ್ಬಿಡುತ್ತೆ ನಿಮ್ಗೆ. ಕುರುಂದೊಟ್ಟಿ ಅಂತಾರೆ ತಮಿಳಲ್ಲಿ, ಕುರುಂದೊಟ್ಟಿ ಅಂತಾರೆ ಕನ್ನಡದಲ್ಲಿ, ಎತ್ತೊಟ್ಟಿ ಅಂತಾರೆ. ಓಕೆನಾ? ಈ ಮೂರನ್ನ ಏನ್ ಮಾಡ್ಬೇಕು, 2 ಗ್ರಾಮ್ ತಗೊಂಡು 100 ml ನೀರು, ಸಾರಿ 300 ml ನೀರು ಚೆನ್ನಾಗಿ ಕುದಿಸ್ಬೇಕು. ಕುದ್ದು 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 100 ml ಆಗುತ್ತೆ. 100 ml ಆದ್ಮೇಲೆ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದ್ ಲೋಟ ತಗೊಳ್ಳಿ, ಸಾಯಂಕಾಲ ಒಂದ್ ಲೋಟ, 48 ದಿನ ತಗೊಳ್ಳಿ. ಇದೇನು ಒಂದು ಪಾನೀಯ ತರ ತಗೊಳ್ಳಿ. ಪಾನೀಯ ತಗೊಂಡಾಗ ಈಗ ನೀವೇನೇನ್ ಡ್ರಿಂಕ್ಸ್ ತಗೊಂತಿರಲ್ಲಪ್ಪ, ಇಲ್ಲ ಕಾಫಿ ಟೀ ಕುಡಿತಿರಲ್ಲ, ಅದ್ರ ಬದಲು ಕುಡಿದ್ ನೋಡಿ, ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಸೂಪರ್ ರಿಸಲ್ಟ್, ಆಮೇಲೆ ಚಳಿ ಜ್ವರ ಅನ್ನೋದೇ ಬರಲ್ಲ. ಓಕೆನಾ? ಹಾಗಾಗಿ ಸುಮಾರು ಜನ ಕೇಳ್ತಾ ಇರ್ತೀರಾ ಚಳಿ ಜ್ವರಕ್ಕೆ ಹಾಕಿ ಸರ್ ಅಂತ. ನೋಡಿ, ಚಳಿ ಜ್ವರ ಮನೆ ಮದ್ದು ಹೇಳ್ಕೊಟ್ಟಿದೀನಿ, ನೀವು ದಯವಿಟ್ಟು 6 ಜನಕ್ಕೆ ತಿಳಿಸಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಿ.